ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರತಕ್ಕಂತಹ ಒಂದು ಹುಡುಗನಿಗೆ ಬಿದ್ದ ಕನಸು ಬಿದ್ದಕ್ಕನಸಂತಕ್ಕಂತಹ ಕಥಾ ಸಂಕಲನದಿಂದ ಆರಿಸಿಕೊಂಡಿಟ್ಟಿರ್ತಕ್ಕಂತಹ ಕತೆ ಗಾಂಧಿ ಕತೆ ಈ ಗಾಂಧಿ ಕಥೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ ಈ ಕಥೆಯ ಆರಂಭದಕ್ಕಿಂತ ಆರಂಭಕ್ಕಿಂತ ಮುಂಚೆ ಲೇಖಕರ ಬಗ್ಗೆ ನಾವು ಗಮನ ಹರಿಸೋದಾದ್ರೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಇವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಆಗಸ್ಟ್ ಹದಿನೈದರಂದು ಚಿಕ್ಕ ಎಲ್ಲೇಗೌಡ ದೊಡ್ಡ ತಾಯಮ್ಮ ಅಂತಕ್ಕಂತಹ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ ವೃತ್ತಿಯಲ್ಲಿ ವೈದ್ಯಾಧಿಕಾರಿಯಾದರೂ ಕೂಡ ಅದರ ಜೊತೆ ಜೊತೆಯಲ್ಲಿಯೇ ಸಾಹಿತ್ಯ ಕೃಷಿಯ ಕಡೆಗೆ ಇವರು ಹೊರಳುತ್ತಾರೆ ಮೈಸೂರಿನಲ್ಲಿ ಎಂಬಿ ಬಿ ಎಸ್ ಪದವಿಯನ್ನು ಇವರು ಪಡಿತಾರೆ ವಿದೇಶಗಳಲ್ಲಿ ಅನೇಕ ಅವಕಾಶಗಳಿದ್ರೂ ಕೂಡ ಹಳ್ಳಿಗಳಲ್ಲಿ ವೈದ್ಯ ವೃತ್ತಿಯ ಸೇವೆಯನ್ನು ಆರಂಭಿಸ್ತಾರೆ ಇಂತಹ ಬೆಸಗರಳ್ಳಿ ರಾಮಣ್ಣವರು ಬಂಡಾಯ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಅನೇಕ ಕಥೆಗಳ ಮೂಲಕ ವ್ಯವಸ್ಥೆಯನ್ನ ಅದರೊಳಗಿರುವ ಅನೇಕ ಮುಖಗಳನ್ನ ತಮ್ಮ ಕಥೆಗಳ ಮೂಲಕ ತಿಳಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಇಂತಹ ಬೆಸಗರಳ್ಳಿ ರಾಮಣ್ಣ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ನಾವು ಕಥಾ ಸಂಕಲನಗಳನ್ನು ಗಮನಿಸೋದಾದರೆ ಗರ್ಜನೆ ಅರಿಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ನೆಲದ ಸಿರಿ ಕನ್ನಂಬಾಡಿ ಕೊಳಲು ಮತ್ತು ಕಡ್ಗ ಅಂತೇಳಿ ನಾವು ನೋಡ್ತೀವಿ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ರಕ್ತ ಕಣ್ಣೀರು ತೋಳಗಳ ನಡುವೆ ಅಂತೇಳಿ ನೋಡ್ತೀವಿ ಚಕ್ರ ಅಂತಕ್ಕಂಥ ಕವನ ಸಂಕಲನವನ್ನು ಕೂಡ ಶ್ರೀಯುತರು ಬರೆದಿರತಕ್ಕಂಥದ್ದು ಇವರಿಗೆ ಕಾಡುಗಿಣಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಸಲ್ಲಿಸಿದ್ದಾರೆ ಇವರ ಸಾಹಿತ್ಯ ಕೃಷಿಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿರ್ತಕ್ಕಂಥದ್ದು ವರ್ಧಮಾನ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಇವರ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿಗಳಾಗಿರ್ತಕ್ಕಂತಹ ನೆಲದ ಒಡಲು ಮತ್ತು ಗರ್ಜನೆ ಅಂತಕ್ಕಂಥ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಅಂತಕ್ಕಂಥದ್ದು ಲಭಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇಂತಹ ಅನೇಕ ಕೃತಿಗಳನ್ನು ಬರೆದು ಕನ್ನಡಿಗರಿಗೆ ಪರಿಚಿತರಾಗಿರ್ತಕ್ಕಂತಹ ಬೆಸಗರಳ್ಳಿ ರಾಮಣ್ಣ ಅವರು ಬರೆದಿರ್ತಕ್ಕಂತಹ ಗಾಂಧಿ ಕಥೆಯನ್ನು ನಾವು ಗಮನಿಸೋದಾದರೆ ಗಾಂಧಿ ಕತೆ ಆರಂಭ ಹೇಗೆ ತನ್ನ ಪುಟವನ್ನು ತೆರೆಯುತ್ತೆ ಅನ್ನೋದನ್ನು ನಾವು ಗಮನಿಸೋದಾದರೆ ದೇಶದ ಕರ್ನಾಟಕ ರಾಜ್ಯದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ದಿನ ಸೋಮವಾರ ಆಗಿರೋದ್ರಿಂದ ಜನವೋ ಜನ ಅಂತೇಳಿ ಕತೆ ಆರಂಭ ಆಗುತ್ತೆ ಕರ್ನಾಟಕ ದೇಶದ ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರ ಆಗಿರೋದ್ರಿಂದ ಬಹಳಷ್ಟು ಜನ ಸೇರಿದ್ದಾರೆ ಅಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಲ್ಲೇ ಬಳ್ಳಕೆರೆ ಅಂತಕ್ಕಂಥ ಗ್ರಾಮದಿಂದ ಅಲ್ಲಿಗೆ ಒಬ್ಬ ತಾಯಿ ಮತ್ತು ಆ ತಾಯಿಯ ಮಗು ಆಸ್ಪತ್ರೆಗೆ ಬಂದಿದ್ದಾರೆ ಹೊತ್ತು ಹುಟ್ಟುವುದಕ್ಕಿಂತ ಮುಂಚೆನೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ವೈದ್ಯರಿಗಾಗಿ ಕಾಯ್ತಾ ಕೂತಿದ್ದಾರೆ ಬಿಸಿಲೇರ್ತಾ ಇದೆ ವೈದ್ಯರಿನೂ ಬಂದಿಲ್ಲ ಬೆಳಗ್ಗೆಯಿಂದ ಮಗುಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ನೋವು ಕಾಣಿಸ್ಕೊಳ್ತಾ ಇದೆ ತಾಯಿ ಮಗನಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ಪರದಾಡ್ತಾ ಇದ್ದಾಳೆ ಆದರೆ ಮೊದಲಿಗೆ ಹೋಗಿ ಹಾಗೂ ವಯಸ್ಸನ್ನು ಬರೆಸಿ ಸರತಿಗಾಗಿ ಕಾಯ್ತಕ್ಕಂತಹ ಒಂದು ಅವಕಾಶ ಅಲ್ಲಿ ಇಲ್ಲದೇ ಇರೋದ್ರಿಂದ ಯಾರು ಲೇಟಾಗಿ ಬಂದರೂ ಕೂಡ ಕೆಲವರ ಕೃಪಾ ಕಟಾಕ್ಷದಿಂದ ಅವರು ವೈದ್ಯರನ್ನ ಕಾಣಬಹುದಾಗಿತ್ತು ಹಾಗಾಗಿನೇ ವೈದ್ಯರು ಬಂದ ನಂತರದಲ್ಲಿ ಅನೇಕ ಬೇರೆ ಬೇರೆ ಜನ ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇರಬೇಕಾದ್ರೆ ಬೆಳಗಿನ ಜಾವನೆ ಬಂದು ಕಾಯ್ತಾ ಇರ್ತಕ್ಕಂತಹ ಆ ಮಗು ಗಾಂಧಿ ಅಂತಕ್ಕಂತಹ ಹದಿನೈದು ವರ್ಷದ ಪ್ರಾಯದ ಆ ಮಗು ತಾಯಿ ತನ್ನ ಕಷ್ಟ ಕಷ್ಟಪಡ್ತಿರೋದನ್ನ ನೋಡಲಾರದೆ ಅವ ಒತ್ತು ಓಡೋದಕ್ಕಿಂತ ಮುಂಚೆನೆ ನಾವು ಬಂದ್ವಿ ನನ್ನ ನಿನ್ನ ರಾಘವ ಇಲ್ಲಿ ಯಾರು ಕೇಳ್ತಾರೆ ನಡಿ ಊರಿಗೆ ಹೋಗುವ ಅಂತೇಳಿ ಮಾತಾಡ್ತಾರೆ ಇಲ್ಲ ಬರೋದು ಬಂದಿದೀವಿ ನಾವು ತೋರಿಸ್ಕಂಡೆ ಹೋಗೋಣ ಮಗ ಅಂತೇಳಿ ತಾಯಿ ಹೇಳ್ತಾಳೆ ಆಗ ಮಗು ಹೇಳತ್ತೆ ನಮ್ಮಿಬ್ಬರ ಬಗ್ಗೆ ಇಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳಲ್ಲ ನಾನು ಬದುಕಿ ಯಾವ ರಾಜ್ಯವನ್ನು ಆಳ್ಬೇಕು ನಡಿ ಹೋಗೋಣ ಅಂತೇಳಿ ಹೇಳ್ತದೆ ಯಾವಾಗ ಹೇಳ್ತಾನೋ ಆಗ ತಾಯಿಯ ಕರುಳು ಅಂತಕ್ಕಂಥದ್ದು ಚುರುಕನತ್ತೆ ಅವಳ ಕಣ್ಣಲ್ಲಿ ಕಣ್ಣೀರ ಹನಿಗಳು ಸರಗುತ್ತೆ ಇದನ್ನ ಗಾಂಧಿ ಗಮನಿಸ್ತಾನೆ ತನ್ನಿಂದಾಗಿ ತನ್ನ ತಾಯಿಗೆ ಪರಿಸ್ಥಿತಿ ಬಂತಲ್ಲ ಅಂತೇಳಿ ದುಃಖಿತನಾಗಿ ಇಡೀತನ ಶಕ್ತಿಯನ್ನು ಹಾಕಿ ಎಲ್ಲಿ ಬೀಳ್ತಾನೋ ಅನ್ನೋ ಹಾಗೆ ನಿಧಾನಗತಿಯಲ್ಲಿ ಹೆಜ್ಜೆಯನ್ನ ಇಟ್ಟು ವೈದ್ಯಾಧಿಕಾರಿಗಳ ಕೊಠಡಿಯ ಕಡೆಗೆ ಅವನು ಹೆಜ್ಜೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ ತಾಯಿ ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದಿಯಾ ಮಗು ಅಂತೇಳಿ ನಾನು ವೈದ್ಯರನ್ನ ಭೇಟಿಯಾಗೋದಕ್ಕೆ ಅಂತೇಳಿ ಮಾಡ್ತಾನೆ ಅವನು ಜನರನ್ನ ಸೀಳಿಕೊಂಡು ಗಾಂಧಿ ನೇರವಾಗಿ ಆ ವೈದ್ಯಾಧಿಕಾರಿಗಳ ಕೊಠಡಿಯ ರೂಮಿನ ಒಳಗೆ ಹೋಗ್ತಾನೆ ಆ ಒಳಗೆ ಹೋಗಿ ಅವನು ಏನಂತ ಹೇಳ್ತಾನೆ ಅಂತಂದ್ರೆ ಸಾ ನನ್ನನ್ನು ಒಂದ್ ಸ್ವಲ್ಪ ನೋಡಿ ಸಾ ಅಂತೇಳಿ ಹೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬಂದು ನೋಡಿಸ ಅಂತ ಯಾವಾಗ ಹೇಳಿದ್ನೋ ವೈದ್ಯರು ಆಶ್ಚರ್ಯ ಚಿಕಿತರಾಗಿ ತಮಾಷೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾರೆ ಹಾ ನೋಡ್ದೆ ಎತ್ತರವಾಗಿರ್ ಎತ್ತರವಾಗಿರ್ತಕ್ಕಂಥವನು ತೆಳ್ಳಿಗಿರ್ತಕ್ಕಂಥವನು ಹೊಟ್ಟೆ ಡುಮ್ಮಿಗಿದೆ ಕೈಕಾಲು ಸಣ್ಣಗಿದಾವೆ ಅಂತೇಳಿ ಮಾತಾಡ್ತಾರೆ ಯಾವಾಗ ವೈದ್ಯರ ಧ್ವನಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನ ನಿಂಗವ್ವ ಗಾಂಧಿಯ ತಾಯಿ ನಲವತ್ತು ವರ್ಷದ ಪ್ರಾಯದ ನಿಂಗವ್ವ ಗಮನಿಸ್ತಾಳೋ ನನಗಿರ್ತಕ್ಕಂಥವನು ಒಬ್ಬನೇ ಮಗಸ್ವಾಮಿ ಇವನನ್ನು ಹೇಗಾದ್ರೂ ಮಾಡಿ ನೀವು ಉಳಿಸ್ಕೊಡಿ ಅಂತೇಳಿ ಬೇಡ್ಕೊಂತಾಳ ಯಾವಾಗ ತಾಯಿ ಸೆರೆಗುಡ್ಡಿ ಬೇಡ್ಕೊಳ್ತಾಳೋ ಆಗ ತಾನು ಎಂ ಬಿ ಬಿ ಎಸ್ ಒಂದಿರತಕ್ಕಂತಹ ಡಾಕ್ಟ್ರು ಅಂತಕ್ಕಂಥದ್ದು ನೆನಪಾಗಿನೋ ಅಥವಾ ಮಾನವೀಯ ಅಂತಃಕರಣ ಜಾಗೃತವಾಗಿಯೋ ಆ ಗಾಂಧಿಯ ಕಡೆಗೆ ಗಮನ ಕೊಡ್ತಾನೆ ಗಾಂಧಿಯ ಕಡೆಗೆ ಗಮನ ಕೊಡ್ತಾ ಅವನ ಕಿವಿಗಳ ಆಗಲೇ ಅವನು ಏನೇಳಿದಾನೆ ಅಂತಂದ್ರೆ ಬಹಳ ಮುಖ್ಯವಾಗಿ ಅವನ ಅಗಲವಾದ ಕಿವಿಗಳನ್ನ ನೋಡಿ ನೀನು ಗಾಂಧಿ ತರ ಇದೆಯಾ ಮಹಾತ್ಮ ಗಾಂಧಿ ತರ ಇದೆಯಾ ಅಂತೇಳಿ ಹೇಳ್ತಾನೆ ಹೀಗೆ ಹೇಳ್ತಾನೆ ಏನ್ ಮಾಡ್ದ ಅವನು ವೈದ್ಯ ಆ ಮಹಾತ್ಮ ಗಾಂಧಿಯನ್ನ ಆ ಗಾಂಧಿ ಅಂತಕ್ಕಂಥ ಹುಡುಗನನ್ನ ಪರೀಕ್ಷೆಗೆ ಒಳಪಡಿಸ್ತಾನೆ ಯಾವ್ಯಾವ ಪರೀಕ್ಷೆಗೆ ಒಳಪಡಿಸ್ತಾನೆ ಅಂತಂದ್ರೆ ಆ ಪರೀಕ್ಷೆಗೆ ಒಳಪಡಿಸುವುದಕ್ಕಿಂತ ಮುಂಚೆ ಒಂದು ಸಣ್ಣ ಸಂದರ್ಭ ಈ ವೈದ್ಯ ಲೋಕದ ಈ ಪ್ರತಿಕ್ರಿಯೆಗಳು ಹೇಗಿರ್ತವೆ ಅನ್ನೋದಕ್ಕೆ ಒಂದು ಸಂದರ್ಭ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಆಯ್ತು ನಿನ್ ಮಗನನ್ನ ನೋಡ್ತೀನಿ ಇವನ ಹೆಸರೇನು ಅಂತ ಕೇಳಿದಾಗ ಆಗ ತಾಯಿ ಹೇಳ್ತಾಳೆ ಮಹಾತ್ಮ ಗಾಂಧಿ ಅಂತೇಳಿ ಆಗ ವೈದ್ಯ ನಗ್ತ ನಾನೇನೋ ತಮಾಷೆಗೆ ನಿನ್ ಮಗನ ಕಿವಿಗಳನ್ನ ನೋಡಿ ಮಹಾತ್ಮ ಗಾಂಧಿ ತರ ಇದ್ದಾನೆ ಅಂತ ಹೇಳಿದ್ರೆ ನೀನೇನು ಮಹಾತ್ಮ ಗಾಂಧಿ ಅಂತೇಳಿ ಹೇಳ್ತೀಯಲ್ಲ ಅಂತೇಳಿ ತಾಯಿ ಹೇಳ್ತಾಳೆ ಆಗ ಇಲ್ಲ ಸ್ವಾಮಿ ಇವನು ನನ್ನೊಬ್ನೇ ಮಗ ಇವನ ಹೆಸರು ಮಹಾತ್ಮ ಗಾಂಧಿ ಅಂತೇಳಿ ಅಂತೇಳಿ ಇವನು ಮತ್ತೆ ಹೇಳ್ತಾಳೆ ಇದುವರೆಗೂ ಹೀಗೆ ಕಾಕತಾಳೀಯವಾಗಿ ಘಟನೆ ನಡೆದಿರ್ಲಿಲ್ಲ ಹಾಗಾಗಿ ಆ ವೈದ್ಯ ಮುಂದೆ ಇದ್ರ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ನಂಬದಿಲ್ವೇನೋ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಇದನ್ನ ಒಂದು ನಾಲ್ಕು ಜನಕ್ಕೆ ಹೇಳಬೇಕು ಮುಂದೆ ಇದನ್ನ ನಾನು ಹೇಳಿದಾಗ ಇದು ಬಿಳಿ ಸುಳ್ಳಲ್ಲ ಇದು ಹಸಿ ಸುಳ್ಳಲ್ಲ ಇದು ನಿಜ ಡಾಕ್ಟರ್ ಹೇಳ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ಗಮನಕ್ಕೆ ಬರಲಿ ಅನ್ನೋ ಕಾರಣಕ್ಕಾಗಿ ಆ ವೈದ್ಯಾಧಿಕಾರಿಯ ಕೊಠಡಿಯ ಮುಂಭಾಗದಲ್ಲಿರ್ತಕ್ಕಂಥ ಜವಾನನನ್ನ ಕರೆದು ನೇರವಾಗಿ ಅಲ್ಲಿರ್ತಕ್ಕಂತಹ ನಾಯ್ಡು ನರಸಿಂಹಮೂರ್ತಿ ಮತ್ತು ಸರಸಮ್ಮನನ್ನ ಕರಿ ಅಂತೇಳಿ ಏನ್ ಮಾಡ್ತಾನೆ ಹೇಳ್ತಾನೆ ಆಗ ನಾಯ್ಡು ನರಸಿಂಹಮೂರ್ತಿ ಹಾಗೂ ಸರಸಮ್ಮ ಆ ಕೊಠಡಿಯ ಒಳಗ್ ಬರ್ತಾರೆ ಅವರತ್ರ ನಗತ ನಾನು ಗಾಂಧಿ ಅಂತೇಳಿ ಸುಮ್ಮನೆ ಇವನ್ ಕಿವಿಯನ್ನು ನೋಡಿ ಕರೆದ್ರೆ ಇವನ ಹೆಸರು ನಿಜವಾಗ್ಲೂ ಕೂಡ ಮಹಾತ್ಮ ಗಾಂಧಿ ಆಗಿತ್ತು ಬೇಕಾದ್ರೆ ನೀವೇ ಕೇಳಿ ನೋಡಿ ಅಂತೇಳಿ ಹೇಳ್ತಾನೆ ಆಗ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿರ್ತಕ್ಕಂಥ ನರಸಿಂಹಮೂರ್ತಿ ನರಸಿಂಹ್ಮೂರ್ತಿ ಏನ್ ಮಾಡ್ತಾನೆ ಆ ಕೊಠಡಿಯಲ್ಲಿ ಇರ್ತಕ್ಕಂತಹ ಇವತ್ತಿನ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಗಾಂಧೀಜಿಯವರ ಫೋಟೋ ಇರುತ್ತೆ ಹಾಗಾಗಿ ಅಲ್ಲಿ ಕೂಡ ಆಸ್ಪತ್ರೆಯ ಒಳಗೆ ವೈದ್ಯಾಧಿಕಾರಿಗಳ ಕೊಠಡಿಯ ಒಳಗೆ ಗಾಂಧೀಜಿಯ ಫೋಟೋ ಇತ್ತು ಹಾಗಾಗಿ ನರಸಿಂಹಮೂರ್ತಿ ಆ ಫೋಟೋವನ್ನು ತೋರಿಸಿ ಆ ಮಗುವಿಗೆ ಕೇಳ್ತಾನೆ ಯಾರ್ದು ಆ ಫೋಟೋ ಅಂತ ಕೇಳಿದಾಗ ನನಗೆ ಗೊತ್ತಿಲ್ವಾ ಸ ಅದು ಮಹಾತ್ಮ ಗಾಂಧಿ ಅವರದು ಅಂತ ಹೇಳ್ತಾನೆ ಹಾಗಾದ್ರೆ ನಿನ್ನ ಹೆಸರು ಏನು ಅಂತಂದ್ರೆ ನನ್ನ ಹೆಸರು ಕೂಡ ಮಹಾತ್ಮ ಗಾಂಧಿ ಸ ಅಂತ ಹೇಳ್ತಾನೆ ಸುಳ್ಳು ಹೇಳಬೇಡ ನಿಜ ಹೇಳೋ ಅಂತೇಳಿ ಹೇಳಿದಾಗ ನಿಮ್ಮತ್ರ ನಾನು ಯಾವ ರಾಜ್ಯ ಇಸ್ಕೊಂಡ್ಲಿ ಸರ್ ಸುಳ್ಳೇಳಿ ಹೇಳಿದಾಗ ಎಲ್ಲರೂ ಕೂಡ ಅವಕ್ಕಾಗ್ತಾರೆ ಆಶ್ಚರ್ಯ ಚಿಕಿತರಾಗ್ತಾರೆ ಆಗ ಈ ವೈದ್ಯಾಧಿಕಾರಿ ನಿಂಗವ್ವ ಮತ್ತು ಈ ಮಗುವಿನ ಧ್ವನಿಗೆ ಸ್ಪಂದಿಸಿ ಏನ್ ಮಾಡ್ತಾನೆ ಅಲ್ಲಿರ್ತಕ್ಕಂತಹ ನರ್ಸನ್ನ ದಾದಿಯನ್ನ ಕರೆದ ಏನ್ ಮಾಡ್ತಾನೆ ಹೆಚ್ಚಿನ ಪರೀಕ್ಷೆಗೆ ಇವನನ್ನ ಕೊಠಡಿಗೆ ಕಳಿಸ್ತಾರೆ ಆಗ ಇವನ ನಾಲಿಗೆ ಕಣ್ಣು ಗಂಟಲು ಹೃದಯ ಶ್ವಾಸಕೋಶ ಹಾಗೂ ಹೊಟ್ಟೆಯನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಪರೀಕ್ಷೆಗೆ ಒಳಪಡಿಸಿದ ಮೇಲೆ ವೈದ್ಯರು ನಿಂಗವ್ವನನ್ನ ಕರೀತಾರೆ ನಿಂಗವ್ವ ನಿನ್ನ ಮಗನ ಪರೀಕ್ಷೆಯನ್ನ ಮಾಡಿದ್ವಿ ಅವನ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ ಕಾಲುಗಳು ಊತ್ಕೊಂಡಿದವೆ ಇದು ಹೃದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆ ಇದು ನಿಧಾನಗತಿಯಲ್ಲಿ ತುಂಬಾ ವಿಕೋಪಕ್ಕೆ ಈ ಕಾಯಿಲೆ ಹರಡಿಕೊಂಡಿದೆ ಅಂತೇಳಿ ಮಾಡ್ತಾರೆ ಆ ವೈದ್ಯಾಧಿಕಾರಿ ನಿಂಗವ್ವನಿಗೆ ಹೇಳಿದಾಗ ನಿಂಗವ್ವ ಗಾಬರಿ ಆಗ್ತಾಳೆ ಈ ಅನಾಥ ಮಗು ತಂದೆಯಲ್ಲಿರ್ತಕ್ಕಂಥ ತಬ್ಲಿ ನನ್ನ ಒಬ್ನೇ ಮಗನನ್ನ ಹೇಗಾದ್ರೂ ಮಾಡಿ ನೀವು ಕಾಪಾಡಬೇಕು ಅಂತೇಳಿ ಸೆರಗುಡ್ಡಿ ಮತ್ತೆ ಬೇಡ್ಕೊಳ್ತಾಳೆ ಆಗ ಇವನ ತಂದೆ ಹಾಗಾದ್ರೆ ಹೇಗ್ ಸತ್ತೋದ ಅಂತೇಳಿ ಆ ವೈದ್ಯರು ಕೇಳಿದಾಗ ಹತ್ರ ಸೇಂದಿ ಇಳಿಸ್ಬೇಕಾದ್ರೆ ಮರದಿಂದ ಬಿದ್ದು ಸತ್ತೋದ್ರು ಹಾಗಾಗಿ ಇವ್ನೊಬ್ಬನೇ ಮಗ ಗಂಡು ಮಗ ಹಾಗಾಗಿ ಇವನನ್ನು ನೀವು ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಅಂತೇಳಿ ಕೇಳ್ಕೊತಳೆ ಆಗ ಪಟ್ಟಿಯಲ್ಲಿರ್ತಕ್ಕಂಥ ನೀರು ಕಡಿಮೆ ಆಗೋದಕ್ಕೆ ಮಾತ್ರೆಯನ್ನು ತರಿಸಿ ಅವಳ ಮುಂದೆಯೇ ಅವನಿಗೆ ನುಂಗಿಸಿ ಮುಂದಿನ ಚಿಕಿತ್ಸೆಗೆ ಅಂದ್ರೆ ಮುಂದಿನ ಆ ಹೃದಯ ಮತ್ತು ಮೂತ್ರಪಿಂಡ ಬೇರೆ ಬೇರೆ ಚಿಕಿತ್ಸೆಗೆ ಇಲ್ಲಿ ಸೌಲಭ್ಯಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾನೆ ಅಲ್ಲಿಂದ ಅವರನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡೋದಕ್ಕೆ ಒಂದು ಪತ್ರವನ್ನು ಒಂದು ಚೀಟಿಯನ್ನ ಬರ್ಕೊಡ್ತಾನೆ ತಾನು ಪತ್ತೆ ಹಚ್ಚಿರತಕ್ಕಂತಹ ಆ ರೋಗದ ಲಕ್ಷಣಗಳನ್ನ ಬರೆದು ಜಿಲ್ಲಾಧಿಕಾರಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಆಗೋದಕ್ಕೆ ಒಂದು ಚೀಟಿಯನ್ನ ಬರ್ಕೊಟ್ಟಾಗ ಆ ಹೆಣ್ಮಗಳು ಆ ಚೀಟಿನ ತಗೊಂಡು ಮನೆಗೆ ಬರ್ತಾಳೆ ಮನೆಯಲ್ಲಿ ಕರಿಸಿದ್ದೇಗೌಡ ನಿಂಗವಳ ತಂದೆ ಈ ಗಾಂಧಿಯ ಆರೋಗ್ಯದ ಬಗ್ಗೆ ಅವಂಗೂ ಕೂಡ ಈಗಾಗಲೇ ತುಂಬಾ ಉಲ್ಬಣಿಸಿರ್ತಕ್ಕಂಥ ಕಾಯಿಲೆಯ ಬಗ್ಗೆ ಅವನ ಗಮನಕ್ಕೂ ಕೂಡ ಬಂದಿದ್ರು ಕೂಡ ಯಾವಾಗ ನಿಂಗವ್ವ ಮನೆಗೆ ಬಂದು ಇವನನ್ನ ನಾವು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳ್ತಾಳೋ ಆಗ ಅವನಿಗೆ ಭಯವಾಗತ್ತೆ ಹೀಗೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಈ ಮಹಾತ್ಮ ಗಾಂಧಿ ಗಾಂಧಿ ಅಂತೇಳಿ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಇದೇ ಕರೆಸಿದ್ದೇಗೌಡ ವೈದ್ಯರ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗಾಂಧಿ ಮಾತನಾಡ್ತಾ ಇರಬೇಕಾದ್ರೆ ತನ್ನ ಹೆಸರನ್ನ ಇಟ್ಟಿದ್ದು ನನ್ನ ಅಯ್ಯನಾಗಿರ್ತಕ್ಕಂಥ ನನ್ನ ತಾತನಾಗಿರ್ತಕ್ಕಂಥ ಕರಿಸಿದ್ದೇಗೌಡ ಅಂತಕ್ಕಂಥ ಮಾಹಿತಿಯನ್ನ ನೀಡಿರ್ತಾನೆ ಆ ಸಂದರ್ಭವನ್ನ ಲೇಖಕರಲ್ಲಿ ಏನ್ಮಾಡ್ತಾರೆ ಯಾಕಾಗಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯನ್ನ ಹೆಸರನ್ನ ಇಡಬೇಕಾಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಒಮ್ಮೆ ಅಳಿಯನಾಗಿರ್ತಕ್ಕಂತಹ ಬುಕ್ಕೆಗೌಡ ಹಾಗೂ ಕರಿಸಿದ್ದೇಗೌಡ ವಲದಲ್ಲಿ ಕೆಲಸವನ್ನ ಮಾಡಿ ಇಳಿವತ್ತಿಗೆ ಮನೆಗೆ ಬರಬೇಕಾದ್ರೆ ಮನೆಗೆ ಬರುವಷ್ಟೊತ್ತಿಗೆ ನಿಂಗವ್ವ ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನು ನೀಡಿಡ್ತಾಳೆ ಬಂದು ಆ ಗಂಡು ಮಗುವನ್ನು ನೋಡಿ ಕರೆಸಿದ್ದೇಗೌಡರಿಗೆ ಇಗ್ಗಿ ಈರೇಕಾಯಾದ ಅಂತ ಹೇಳ್ತಾರೆ ಅಂದ್ರೆ ಬಹಳಷ್ಟು ಸಂತೋಷ ಸಂಭ್ರಮಕ್ಕೊಳಗಾಗ್ತಾನೆ ಆ ಕೂಡಲೇ ಜೋಯಿಸರ ಮನೆಗೆ ಹೋಗಿ ಹುಟ್ಟಿರ್ತಕ್ಕಂತಹ ಗಳಿಗೆ ಮಗುವಿನ ಲಕ್ಷಣಗಳು ಎಲ್ಲವನ್ನ ಕುರಿತು ಹೇಳ್ತಾನೆ ಆಗ ಜೋಯಿಸ ಆ ಮಗುವಿನ ಲಕ್ಷಣಗಳನ್ನ ಗಮನಿಸಿ ಅಗಲವಾದ ಕಿವಿಗಳನ್ನ ಗಮನಿಸಿ ಈಗಾಗಲೇ ನಮ್ಮ ಊರಿನಿಂದ ಸುತ್ತಮುತ್ತಲಿನ ಊರುಗಳಲ್ಲಿ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯನ್ನ ಭೇಟಿ ಮಾಡಿಕೊಂಡು ಬಂದಿರತಕ್ಕಂಥವರಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಕರಿಸಿದ್ದೇಗೌಡ ಹಾಗಾಗಿ ಕರಿಸಿದ್ದೇಗೌಡ ಒಬ್ಬನೇ ಮಹಾತ್ಮ ಗಾಂಧಿ ಅವರನ್ನ ಭೇಟಿಯಾಗಿರೋದ್ರಿಂದ ಇವನ ಕಿವಿಗಳು ಮಗುವಿನ ಕಿವಿಗಳು ಅಗಲವಾಗಿರೋದ್ರಿಂದ ಅದರ ನೆನಪಿಗಾಗಿ ಇವನ ಹೆಸರನ್ನ ಮಹಾತ್ಮ ಗಾಂಧಿ ಅಂತ ಇಡಬಹುದು ಅಂತೇಳಿ ಜೋಯಿಸ್ರು ಹೇಳ್ತಾರೆ ಎಷ್ಟು ಮುಗ್ಧನಾಗಿದ್ದ ಕರಿಸಿದ್ದೇಗೌಡ ಅಂತ ಹೇಳಿದ್ರೆ ಜೋಯಿಸ ಒಮ್ಮೆ ಏನಾದರೂ ತಮಾಷೆಯಲ್ಲಿ ನಿನ್ನ ಮಗಳ ಹೊಟ್ಟೆಯಲ್ಲಿಯೇ ಗಾಂಧೀಜಿ ಹುಟ್ಟು ಬಂದಿದ್ದಾರೆ ಅದರ ಲಕ್ಷಣ ನೋಡಿದು ಅಂತ ಹೇಳಿದ್ರು ಕೂಡ ನಮ್ತಕ್ಕಂತಹ ಮುಗ್ಧನಾಗಿದ್ದ ಅಂತೇಳಿ ಲೇಖಕರು ಹೇಳ್ತಾರೆ ಇಂತಹ ಕರಿಸಿದ್ದೇಗೌಡ ಮೊಮ್ಮಗನ ಬಗ್ಗೆ ಅತಿಯಾದ ಪ್ರೀತಿ ಹೀಗೆ ಜೀವನ ಸಾಕ್ತಾ ಇರಬೇಕಾದ್ರೆ ಈ ಕರಿಸಿದ್ದೇಗೌಡನಿಗೆ ಇರತಕ್ಕಂಥದ್ದು ಎರಡು ಎಕರೆ ಜಮೀನು ಅದರಲ್ಲಿ ಒಂದು ಎಕರೆ ಜಮೀನನ್ನ ಬಡವರ ಮನೆಗಳನ್ನ ಕಟ್ಟೋದಕ್ಕೋಸ್ಕರ ಸರ್ಕಾರ ಕರಿಸಿದ್ದೇಗೌಡನಿಂದ ವಶಪಡಿಸ್ಕೊಂಡಿದೆ ನೋಡ್ರಿ ಯಾವತ್ತೂ ಕೂಡ ವ್ಯವಸ್ಥೆ ಬಲಿಷ್ಠರಿಂದ ಶ್ರೀಮಂತರಿಂದ ಆಸ್ತಿಯನ್ನ ಕಬಳಿಸೋಲ್ಲ ಆಸ್ತಿ ಕಬಳಿಸ್ತಕ್ಕಂಥದ್ದು ಎಲ್ಲಿಂದ ಅಂದ್ರೆ ನಿರ್ಗತಿಕರಿಂದ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತದೇ ಇರತಕ್ಕಂಥವರಿಂದ ಹಾಗಾಗಿ ಕೇವಲ ಎರಡು ಎಕರೆ ಜಮೀನ್ ಇರತಕ್ಕಂತಹ ಕರಿಸಿದ್ದೇಗೌಡನಿಂದ ಒಂದು ಎಕರೆ ಜಮೀನನ್ನ ಬಡವನಿಂದ ಜಮೀನನ್ನು ಕಿತ್ತಿ ಬಡವರಿಗಾಗಿಯೇ ಕೊಡ್ತಕ್ಕಂತಹ ಈ ವ್ಯವಸ್ಥೆಗೆ ಇವತ್ತಿನ ನಮ್ಮ ವ್ಯವಸ್ಥೆಗೆ ವ್ಯವಸ್ಥೆಗೆತಕ್ಕಂತಹ ಒಂದು ದಾರುಣ ಸ್ಥಿತಿಯನ್ನ ಈ ಕತೆ ಹೇಳುತ್ತೆ ಅಂತಹ ಒಂದು ಎಕರೆ ಜಮೀನಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂತಹ ಅರಸಿನ ಮರ ಇತ್ತು ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂತಹ ಆ ಅಲಸಿನ ಮರವನ್ನ ಕಡಿಬೇಕೋ ಬೇಡವೋ ಅಂತಕ್ಕಂಥ ಚಿಂತೆಯಲ್ಲಿ ಏನ್ಮಾಡಿದ್ದ ಅವನು ಅದನ್ನ ಆ ಹೊಲದಲ್ಲೇ ಬಿಟ್ಟಿದ್ದ ಹಾಗಾಗಿ ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಬುಕ್ಕೆಗೌಡ ಸತ್ತು ಹೋದಾಗ ಸತ್ತು ಹೋದಾಗ್ಲೂ ಕೂಡ ಅಷ್ಟು ನೋವಾಗಿರ್ಲಿಲ್ಲ ಆದ್ರೆ ಯಾವಾಗ ತನ್ನ ಒಂದು ಎಕರೆ ಸರ್ಕಾರ ವಶಪಡಿಸ್ಕೊಳ್ತೋ ಅವನಿಗೆ ತುಂಬಾ ನೋವಾಗಿತ್ತು ಹಾಗಾಗಿ ಅಳಿಯನ ನಂತರದಲ್ಲಿ ಆ ಮಗಳು ಮತ್ತು ಮೊಮ್ಮಗುವಿನ ಜವಾಬ್ದಾರಿಯನ್ನು ಕರೆಸಿದ್ದೇಗೌಡ ವಹಿಸಿಕೊಂಡಿದ್ದ ಹಾಗಾಗಿ ಮುಂದಿನ ಚಿಕಿತ್ಸೆಗೆ ಮೊಮ್ಮಗುವನ್ನ ಆ ಮೊಮ್ಮಗನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಅವನು ನಿರ್ಧಾರಕ್ಕೆ ಬರ್ತಾನೆ ನಿರ್ಧಾರಕ್ಕೆ ಬಂದಾಗ ತಮ್ಮಲ್ಲಿರ್ತಕ್ಕಂತಹ ಪುಡಿಗಂಟನ್ನೇ ಸೇರಿಸಿಕೊಂಡು ಮರುದಿನ ಅವರು ಜಿಲ್ಲಾಸ್ಪತ್ರೆ ಕೇಂದ್ರಕ್ಕೆ ಬರ್ತಾರೆ ಈ ಜಿಲ್ಲಾಸ್ಪತ್ರೆ ಕೇಂದ್ರಕ್ಕೆ ಬಂದಾಗ ಅಲ್ಲಿ ಇವನ ಹೆಸರನ್ನ ನಮೂದಿಸ್ತಾ ಇರಬೇಕಾದ್ರೆ ಅಲ್ಲಿ ಕೂಡ ವ್ಯಂಗ್ಯ ಗಾಂಧಿ ಹೆಸರು ವ್ಯಂಗ್ಯಕ್ಕೆ ಒಳಗಾಗತ್ತೆ ಈ ನಮ್ಮ ಮೊಮ್ಮಗನ ಹೆಸರು ಮಹಾಂತೇಗೌಡ ಅಂತ ಇರಬೇಕು ವೈದ್ಯರೆಲ್ಲ ತಪ್ಪಾಗಿ ಮಹಾತ್ಮ ಗಾಂಧಿ ಅಂತ ಬರೆದಿದ್ದಾರೆ ಅಲ್ವಾ ಅಂತೇಳಿ ಏನ್ಮಾಡ್ತಾನೆ ಅಲ್ಲಿ ಇರ್ತಕ್ಕಂಥ ಬಾಯ್ ಕೇಳ್ತಾನೆ ಇಲ್ಲ ಸ್ವಾಮಿ ಇವನ ಹೆಸರು ಮಹಾತ್ಮ ಗಾಂಧಿನೇ ಅಂತೇಳಿ ಗೌಡ ಹೇಳ್ತಕ್ಕಂಥದ್ದು ಕೊನೆಗೆ ಇವನ ಚೀಟಿಯನ್ನ ಬರೆದು ಅನೇಕ ಚೀಟಿಗಳ ಜೊತೆಗೆ ವೈದ್ಯರ ಮುಂಭಾಗಕ್ಕೆ ತಗೊಂಡೋಗಿ ಇಟ್ಟಾಗ ಸರತಿಯ ಸಾಲಿನಲ್ಲಿ ಇವನ ಹೆಸರು ಬಂದಾಗ ಆ ಹೆಸರನ್ನ ನೋಡಿ ಆ ವೈದ್ಯರ ಆ ಗುಂಪು ನಗುತ್ತೆ ಗಾಂಧಿ ಅಂತಕ್ಕಂಥ ಹೆಸರನ್ನ ಒಬ್ಬ ಬಡವ ಇಟ್ಕೊಳ್ಳೋದು ಕೂಡ ಈ ವ್ಯವಸ್ಥೆಯ ಒಳಗೆ ಹೇಗೆ ಅಪಹಾಸ್ಯಕ್ಕೆ ಒಳಗಾಗುತ್ತೆ ಅನ್ನೋದನ್ನ ಲೇಖಕರಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ವೈದ್ಯರ ಪ್ರತಿಕ್ರಿಯೆಯ ಮೂಲಕ ವ್ಯವಸ್ಥೆಯ ವ್ಯಂಗ್ಯದ ಮೂಲಕ ಇದನ್ನು ಅನಾವರಣ ಮಾಡ್ತಾ ಇದ್ದಾರೆ ಹಾಗೆ ಜಿಲ್ಲಾಸ್ಪತ್ರೆಯ ಒಳಗೆ ವೈದ್ಯರ ಕೊಠಡಿಯ ಒಳಗೆ ಕರಿಸಿದ್ದೇಗೌಡ ಮತ್ತು ಮೊಮ್ಮಗ ಹೋಗ್ತಾರೆ ನಿಂಗವ್ವ ಮತ್ತು ಆ ಗಾಂಧಿಯ ತೆಂಗಿ ಪದ್ದಿ ಹೊರಗಡೆ ಉಳ್ಕೊಳ್ಳುತ್ತಾರೆ ಹೀಗೆ ಒಳಗೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಕೊಟ್ಟಿರತಕ್ಕಂಥ ಚೀಟಿಯನ್ನು ತೋರಿಸಿದಾಗ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಇದೆ ನಿನ್ನ ಮೊಮ್ಮಗನಿಗೆ ಅಂತ ಹೇಳ್ತಾರೆ ಅವನಿಗೆ ಮತ್ತಷ್ಟು ಭಯ ಆಗುತ್ತೆ ಕರಿಸಿದ್ದೇಗೌಡನಿಗೆ ತನ್ನ ಮೊಮ್ಮಗನ ಸ್ಥಿತಿಯನ್ನು ಕಂಡು ಆಗ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಲವು ಔಷಧಿಗಳನ್ನು ನಾನು ಬರ್ಕೊಡ್ತೀನಿ ಇದನ್ನ ನುಂಗುಸ್ರಿ ಔಷಧಿ ಕೊಡಿ ಅಂತ ಹೇಳಿದಾಗ ಆಗ ಕರಿಸಿದ್ದೇಗೌಡ ಕೈ ಮುಗಿದು ಕೇಳ್ಕೊಳ್ತಾನೆ ಮಹಾಸ್ವಾಮಿ ಭಾಗ್ಯವಿಧಾತನಾಗಿರ್ತಕ್ಕಂಥ ಗಾಂಧೀಜಿ ಫೋಟೋವನ್ನ ತೋರಿಸ್ತಾ ನನ್ನ ಮಗು ನನ್ನ ಮೊಮ್ಮಗನನ್ನ ಹೇಗಾದ್ರೂ ಮಾಡಿ ಈ ಆಸ್ಪತ್ರೆಯಲ್ಲಿ ಉಳಿಸ್ಕೊಂಡು ಅವನಿಗೆ ಚಿಕಿತ್ಸೆ ಕೊಟ್ಟು ಉಳಿಸ್ಕೊಡಿ ಅಂತ ಕೇಳ್ಕೊಂಡಾಗ ಆ ವೈದ್ಯರು ಒಂದು ಚೀಟಿಯನ್ನು ಬರೆದುಕೊಟ್ಟು ಆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ ಆ ರೋಗಿಗಳ ಕೊಠಡಿ ಅಂತಕ್ಕಂಥದ್ದು ಮೂವತ್ತು ಜನರಿರತಕ್ಕಂಥ ಕೊಠಡಿ ಅದರಲ್ಲಿ ಜನರಿರುವ ಸಂಖ್ಯೆ ಎಷ್ಟು ಅಂದ್ರೆ ಅರವತ್ತು ಜನರು ಅಂತ ಹೇಳ್ತಾರೆ ಇದು ಇವತ್ತಿನ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅವ್ಯವಸ್ಥೆಯನ್ನ ಕತೆ ಹೇಳ್ತಾ ಇದೆ ಇವತ್ತಿಗೂ ಕೂಡ ನೀವು ಅನೇಕ ಕಡೆ ಈ ವ್ಯವಸ್ಥೆಗಳನ್ನ ನೀವು ಕಾಣ್ತಾ ಇರಬಹುದು ಸರಿಯಾದ ಆ ಸಾಮಾನ್ಯ ಜನರಿಗೆ ಈ ವೈದ್ಯಕೀಯ ಚಿಕಿತ್ಸೆ ಅಂತಕ್ಕಂಥದ್ದು ಇವತ್ತು ಸಿಗದೆ ಇರತಕ್ಕಂಥದ್ದು ಹಾಸಿಗೆಗಳು ಸಿಗದೆ ಇರತಕ್ಕಂಥದ್ದು ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಸಿಗದೆ ಇರತಕ್ಕಂಥದ್ದು ಹಾಗಾಗಿ ಆ ಮೂವತ್ತು ಜನರಿರ್ತಕ್ಕಂತಹ ಇರುವ ಕೊಠಡಿಯಲ್ಲಿ ಅರವತ್ತು ಜನರನ್ನು ಹಾಕಿದರೆ ಅಂತಹ ಸ್ಥಳದಲ್ಲಿ ಒಂದು ಹಾಸಿಗೆಯನ್ನು ಒಂದು ನೆಲದ ಮೇಲೆ ಹಾಕಿ ಅಲ್ಲಿ ಇವನಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಹೀಗೆ ಮೊಮ್ಮಗುವಿಗೆ ಚಿಕಿತ್ಸೆ ಕೊಡಿಸ್ಬೇಕು ಮುಂದಿನ ಪರೀಕ್ಷೆಗಳನ್ನ ಮಾಡಿಸ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಗೌಡ ಬರ್ತಾನೆ ಎರಡು ಮೂರು ದಿನದಲ್ಲಿ ಕೈಯಲ್ಲಿರ್ತಕ್ಕಂತಹ ಪುಡಿಗಂಟು ಖಾಲಿಯಾಗತ್ತೆ ಹಾಗಾಗಿ ಇವನಿಗೆ ಚಿಕಿತ್ಸೆ ಕೊಡಿಸೋದಕ್ಕೋಸ್ಕರ ಮಗಳು ನಿಂಗವ್ವ ಮತ್ತು ಮೊಮ್ಮಗಳು ಬದ್ದಿಯ ಕಿವಿಯಲ್ಲಿರ್ತಕ್ಕಂತಹ ಕಿವಿಯೋಲೆಗಳನ್ನ ತಗೊಂಡು ಅದನ್ನ ಹಳ ಇಡಬೇಕು ಅಂತಕ್ಕಂತಹ ಗಿರಿ ಗಿರ್ವಿ ಇಡಬೇಕು ಅಂತ ನಿರ್ಧಾರಕ್ಕೆ ಬರ್ತಾನೆ ಇದನ್ನ ಗಮನಿಸಿರ್ತಕ್ಕಂತಹ ಗಾಂಧಿ ತಥಾ ಉರಿ ಕರ್ಕೊಂಡೋಗು ಒಂದ್ ವೇಳೆ ನಾನು ಸತ್ರೆ ನನ್ನ ಶವವನ್ನ ನಮ್ಮ ಹೊಲದಲ್ಲಿರ್ತಕ್ಕಂಥ ಅಲಸಿನ ಮರದ ಬುಡಕ್ಕೆ ಹಾಕು ಅಂತೇಳಿ ಹೇಳ್ತಾನೆ ಯಾಕೆ ಅಂದ್ರೆ ಅವನು ಆ ಸೂಕ್ಷ್ಮತೆಗಳನ್ನ ಗಮನಿಸ್ತಾನೆ ಗಾಂಧಿ ನನ್ನನ್ನು ಬದುಕಿಸೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಬದುಕಿ ಏನ್ ಮಾಡ್ಬೇಕಾಗಿದೆ ನಡೀರಿ ನನ್ನನ್ನು ಕರ್ಕೊಂಡು ಊರಿಗೆ ಅಂತಂದಾಗ ಕರಿಸಿದ್ದೇ ಗೌಡ ಗದರಿಸ್ತಾನೆ ನಾನಿನ್ನೂ ಬದುಕಿಯೂನಿ ಕಣ್ಲ ಮಗ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ಅಂತೇಳಿ ಒಂದು ಕಡೆಗೆ ಪದ್ದಿ ನಿಂಗವ್ವ ಕರಿಸಿದ್ದಿಗೌಡ ಕಣ್ಣೀರಾಗ್ತಾ ಮೊಮ್ಮಗನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನಕ್ಕೆ ಬರ್ತಾರೆ ಆಗ ಆ ಒಡವೆಗಳನ್ನ ತಗೊಂಡವನು ಏನ್ ಮಾಡ್ತಾನೆ ಊರಿನ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾನೆ ಆಸ್ಪತ್ರೆಯಲ್ಲಿ ನಿಂಗವ್ವ ಮತ್ತು ಪದ್ದಿ ಉಳ್ಕೊಳ್ತಾರೆ ಗಾಂಧಿ ಹತ್ರ ಊರಿಗೆ ಹೋಗಿ ಒಂದು ಎರಡು ದಿನ ಆದರೂ ಕೂಡ ಇವನಿಗೆ ಗಿರಿವಿಡೋದಕ್ಕೆ ಯಾರು ಕೂಡ ಆ ಹಳೆಯ ಬಂಗಾರವನ್ನ ತೆಗೆದುಕೊಳ್ಳೋದಿಲ್ಲ ಯಾವಾಗ ಗಿರಿವಿ ಇಡದಿಲ್ಲ ಹಣ ಸಿಗದಿಲ್ಲ ಕೊನೆಗೆ ಒಲದಲ್ಲಿರ್ತಕ್ಕಂತಹ ಸರ್ಕಾರ ವಶಪಡಿಸ್ಕೊಂಡಿರ್ತಕ್ಕಂತಹ ಆ ಭಾಗದಲ್ಲಿರ್ತಕ್ಕಂತಹ ಬಹಳ ವಿಶಾಲವಾಗಿ ಬೆಳೆದಿರ್ತಕ್ಕಂತಹ ಫಲಭರಿತವಾಗಿರ್ತಕ್ಕಂತಹ ಅಲಸಿನ ಮರವನ್ನ ಕೊಟ್ರೆ ನಾವು ಇನ್ನೂರ ಐವತ್ತು ರೂಪಾಯಿಗಳು ಕೊಡ್ತೀವಿ ಅಂತಕ್ಕಂಥ ವಿಚಾರ ಗಮನಕ್ಕೆ ಬರುತ್ತೆ ಹಾಗಾಗಿ ಆ ಮರ ಕಡಿದುಕೊಳ್ಳುವವರಿಗೆ ಇನ್ನೂರ ಐವತ್ತು ರೂಪಾಯಿಗಳಿಗೆ ಆ ಅಲಸಿನ ಮರವನ್ನ ಕೊಡ್ತಾನೆ ನೋಡಿ ಅವನಿಗೆ ಮನಸ್ಸು ಬರಲ್ಲ ಆರಂಭದಲ್ಲಿ ಯಾಕಂದ್ರೆ ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ ಗಿಡ ಆದ್ರೆ ಇವತ್ತು ಸರ್ಕಾರ ವಶಪಡಿಸ್ಕೊಳ್ತಾ ಇರ್ತಕ್ಕಂಥ ಆ ಜಮೀನಿನ ಒಳಗಿರುವ ಅಲಸಿನ ಮರವನ್ನ ತನ್ನ ಮೊಮ್ಮಗನನ್ನು ಉಳಿಸುವ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ ಇವನು ಮಾರ್ತಾ ಇದ್ದಾನೆ ಹೀಗೆ ಮಾರಿ ಇನ್ನೂರ ಐವತ್ತು ರೂಪಾಯಿಗಳನ್ನ ತಗೊಂಡು ಇವನು ಏನ್ ಮಾಡ್ತಾನೆ ನೇರವಾಗಿ ಆಸ್ಪತ್ರೆಗೆ ಬರ್ತಾನೆ ಆಸ್ಪತ್ರೆಗೆ ಬಂದಾಗ ಹೊರಭಾಗದಲ್ಲಿ ನಿಂಗವ್ವ ಮತ್ತು ಪದ್ಯ ಅಳತಾ ಇರತಕ್ಕಂತ ದೃಶ್ಯವನ್ನು ನೋಡಿದ ಕೂಡಲೇ ಗಾಂಧಿ ಹೇಗಿದಾನೆ ಅಂತಕ್ಕಂತಹ ಕೇಳೋದು ಬಿಟ್ಟು ಕರೆಸಿದ್ದೇಗೌಡ ಪ್ರಾಣ ಯಾವಾಗ ಹೋಯ್ತು ಅಂತೇಳಿ ಕೇಳ್ತಾರೆ ಇದು ಎಂಥವರ ಮನಸ್ಸನ್ನು ಕೂಡ ಸೆಳಿತಕ್ಕಂತಹ ಹಿಂಡತಕ್ಕಂತಹ ಸಾಲುಗಳು ನೋಡ್ರಿ ಯಾವ ಹೇಗಿದ್ದಾನೆ ಅಂತ ಕೇಳಿಲ್ಲ ಇವರನ್ನ ನೋಡಿ ಅವನಿಗೆ ಅರ್ಥ ಆಯ್ತು ಪ್ರಾಣ ಹೋಗಿದೆ ಅಂತೇಳಿ ಹಾಗಾಗಿ ಪ್ರಾಣ ಯಾವಾಗ ಹೋಯ್ತು ಅಂತ ಕೇಳಿದಾಗ ನಿಂಗವ್ವ ಹೇಳ್ತಾಳೆ ಸರ್ವತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಹೋಯ್ತು ಅಂತೇಳಿದಾಗ ಹೀಗದು ಶವದ ಮನೆಯಲ್ಲಿದೆ ಅಂತೇಳಿದಾಗ ಶವದ ಮನೆಯಲ್ಲಿ ಹೆಣವನ್ನ ಗಾಂಧಿಯ ಹೆಣವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿ ವೈದ್ಯರ ಹತ್ರ ಕರಿಸಿದ್ದೇಗೌಡ ತೆರಳುತ್ತಾನೆ ನಿಂಗವ್ವ ದುಃಖಿಸ್ತಾ ಇರತಕ್ಕಂತಹ ನಿಂಗವ್ವನಿಗೆ ಹೇಳತಕ್ಕಂತ ಸಮಾಧಾನದ ಮಾತುಗಳು ಬಹಳ ಮುಖ್ಯ ಅನಿಸುತ್ತಿಲ್ಲ ಮನುಷ್ಯರು ಸಾಯ್ದೆ ಕಲ್ ಸಾಯ್ತದಾ ಸುಮ್ಕಿರು ಅಂತೇಳಿ ಆ ನಿಂಗವನಿಗೆ ಧೈರ್ಯ ಕೊಡ್ತಕ್ಕಂಥದ್ದು ಮನುಷ್ಯರಿಗೆ ಸಾವು ಬರದಲೇ ಏನ್ ಕಲ್ಲಿಗೆ ಸಾವು ಬರುತ್ತಾ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಹುಟ್ಟಲೇಬೇಕು ಪುನರಪಿ ಜನನಂ ಪುನರಪಿ ಮರಣಂ ಅಂತೇಳಿ ಕರಿತೀವಿ ಹಾಗಾಗಿ ಅದಕ್ಕೆಲ್ಲ ಎದುರಬಾರ್ದು ಧೈರ್ಯವಾಗಿರ್ಬೇಕು ಅಂತೇಳಿ ತನ್ನ ಮಗಳಿಗೆ ಧೈರ್ಯವನ್ನು ತುಂಬಿ ಇವನು ಆ ಹೆಣವನ್ನು ಪಡೆಯೋದಕ್ಕೋಸ್ಕರ ಮೇಲಾಧಿಕಾರಿಗಳ ಹತ್ರ ಭೇಟಿಯಾಗೋದಕ್ಕೆ ಹೋಗ್ತಾನೆ ಹೀಗೆ ಕತೆ ಮುಗಿಯುತ್ತೆ ಇಡೀ ಕಥೆಯ ಒಳಗೆ ವೈದ್ಯರ ಪ್ರತಿಕ್ರಿಯೆಗಳು ಗಾಂಧಿಯನ ಕುರಿತು ಹೇಗಿತ್ತು ಅವನಿಗೆ ಯಾವ ರೀತಿಯ ಪರೀಕ್ಷೆಗಳನ್ನ ಮಾಡಿದ್ರು ಹಾಗೂ ಗಾಂಧಿ ಅಂತಕ್ಕಂಥ ಹೆಸರನ್ನ ಕರೆಸಿದ್ದೇಗೌಡ ಯಾಕಾಗಿ ಇಟ್ಟ ಆ ಸಂದರ್ಭವನ್ನ ಕುರಿತು ನಾವು ನೆನ್ಪಿಟ್ಕೋಬೇಕು ಇಡೀ ಈ ಗಾಂಧಿ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ವೈದ್ಯ ಲೋಕದ ಪ್ರತಿಕ್ರಿಯೆಗಳು ಹಾಗೂ ಕರೆಸಿದ್ದೇಗೌಡ ಮಹಾತ್ಮ ಗಾಂಧಿ ಅಂತಕ್ಕಂಥ ಹೆಸರನ್ನ ಇಡೋದಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರವನ್ನ ನೆನ್ಪಿಟ್ಕೋಬೇಕು ಒಟ್ಟಾರೆಯಾಗಿ ಈ ಕತೆ ಅಂತಕ್ಕಂಥದ್ದು ಬಡ ಕುಟುಂಬದ ರೋಗಿಯೊಬ್ಬನ ದಾರುಣ ಪರಿಸ್ಥಿತಿಯ ಮೇಲೆ ಈ ಕತೆ ಬೆಳಕು ಚೆಲ್ಲುತ್ತೆ ಬಡವರು ನಮ್ಮ ದೇಶದಲ್ಲಿ ವೈದ್ಯಕೀಯ ಸೌಲಭ್ಯ ಪಡೆಯಲು ಅವರು ಪಡಬೇಕಾಗಿರತಕ್ಕಂತಹ ಕಷ್ಟವನ್ನ ಪಾಡನ್ನ ಕತೆ ಇಲ್ಲಿ ನಿರೂಪಿಸ್ತದೆ ಗಾಂಧಿಯ ಮೌಲ್ಯಗಳಿಗೆ ಈ ದೇಶದಲ್ಲಾಗಿರುವ ಅವಸ್ಥೆಯನ್ನ ಕತೆ ಸೂಚ್ಯವಾಗಿ ವಿಡಂಬನೆಗೆ ಒಳಪಡಿಸುತ್ತೆ ಹಾಗಾಗಿ ಆ ಬೆಸಗರಳ್ಳಿ ರಾಮಣ್ಣನವರ ಕತೆಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಕತೆ ಗಾಂಧಿ ಕತೆ ಇದೇ ನೆಲೆಯಲ್ಲಿಯೇ ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ಅಂತಕ್ಕಂಥ ಕಥೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಈ ಕತೆ ಅಧ್ಯಯನದ ದೃಷ್ಟಿಯಿಂದ ವಾಸ್ತವದ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ರ ನೆಲೆಯಲ್ಲಿ ಇದನ್ನ ನಾವು ವಾಸ್ತವದ ನೆಲೆಯಲ್ಲಿಟ್ಟು ಕೂಡ ನಾವು ಕಥೆಯನ್ನ ಇನ್ನಷ್ಟು ವಿಸ್ತರಿಸಿಕೊಂಡು ಚರ್ಚೆ ಮಾಡಬಹುದು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಚರ್ಚೆ ಮಾಡೋಣ ನಮಸ್ಕಾರ